ಪ್ರೀತಿಯ ವ್ಯಾಖ್ಯಾನ ಏನು? ಬೇರೆ ರೀತಿಯಾದ ವ್ಯಕ್ತಿಗಳು, ಬೇರೆ ರೀತಿಯಾದ ಪ್ರೇಮಿಗಳು, ವಿಮರ್ಶಕರು ಈ ಪ್ರೀತಿಗೆ ವಿಧ ವಿಧವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಈ ಪ್ರೀತಿ ಅಂದ್ರೆ ಏನು ಅನ್ನೋ ಪ್ರಶ್ನೆ ಹುಟ್ಟತ್ತೆ. ತನ್ನ ಪ್ರಿಯತಮನನ್ನ ಪಡೆಯೋದೇ ಪ್ರೀತಿನ? ಒಬ್ಬರ ಕೈ ಇನ್ನೊಬ್ಬರು ಹಿಡಿಯೋದಂದ್ರೆ ಪ್ರೀತಿನ? ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದು ಪ್ರೀತಿನ? ಇಲ್ಲ, ಪ್ರೀತಿಯ ಅರ್ಥ ಯಾರನ್ನೋ ಪಡೆಯೋದಲ್ಲ, ಇನ್ನೊಬ್ಬರಲ್ಲಿ ಬೆರೆತು ಹೋಗೋದು. ಯಾರದಾದ್ರೂ ಕೈ ಹಿಡಿದ್ರೆ ಅವರ ಜೊತೆ ಜೀವನ ಪೂರ್ತಿ ಇರಬೇಕಾಗತ್ತೆ. ಪ್ರೀತಿ ಅಂದ್ರೆ ಕೇವಲ ಪ್ರಿಯತಮ ತನ್ನ ಪ್ರಿಯತಮೆಯನ್ನ ಪ್ರೀತಿಸೋದಷ್ಟೇ ಅಲ್ಲ, ತಂದೆ ತಾಯಿಗೋಸ್ಕರ ಹಗಲು ರಾತ್ರಿ ಕಷ್ಟಪಡೋದು, ತನ್ನ ಕುಟುಂಬಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡೋದು ಕೂಡ ಪ್ರೀತಿನೇ. ತನ್ನ ಸ್ನೇಹಿತರಿಗೆ, ತನ್ನ ಬಂಧುಗಳಿಗೆ ಎಲ್ಲವನ್ನೂ ಪಣಕ್ಕಿಡೋದು ಕೂಡ ಪ್ರೀತಿನೇ. ತನ್ನ ಮಾತೃಭೂಮಿಗೋಸ್ಕರ ಧೈರ್ಯದಿಂದ ಎದ್ದು ನಿಲ್ಲೋದು, ಸಂತೋಷದಿಂದ ತನ್ನ ಪ್ರಾಣ ತ್ಯಾಗ ಮಾಡೋದು ಕೂಡ ಪ್ರೀತಿನೇ. ಅದಕ್ಕೆ ತಿಳುವಳಿಕೆ ಇರೋ ಜನ ಯಾವುದೇ ಕಾರಣಕ್ಕೂ ಪ್ರೀತಿಯ ವ್ಯಾಖ್ಯಾನವನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ಪ್ರೀತಿ ಎಷ್ಟು ವಿಶಾಲವಾದ್ದು ಅಂತ. ಹಾಗೆ ಈ ಪ್ರೀತಿ ಸಮುದ್ರದ ಹಾಗೆ ಇದು ಬೊಗಸೆಯಲ್ಲಿ ಹಿಡಿಸೋದಿಲ್ಲ ಅಂತ. ಅದಕ್ಕೆ ಈ ಪ್ರೀತಿಯ ಸಮುದ್ರದಲ್ಲಿ ಮುಳುಗ ಹೋಗಿ ಎಲ್ಲರನ್ನೂ ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ. ಎಲ್ಲರನ್ನೂ ಪ್ರೀತಿಸೋದನ್ನ ಕಲ್ತ್ರೆ ನಿಮ್ಮನ್ನ ಪ್ರೀತಿಸೋರಿಗೂ ಕೂಡ ಒಳ್ಳೇದಾಗತ್ತೆ, ನೀವು ಪ್ರೀತಿಸೋರಿಗೂ ಕೂಡ ಒಳ್ಳೇದಾಗತ್ತೆ, ಹಾಗೆ ನಿಮಗೂ ಕೂಡ ಒಳ್ಳೇದಾಗತ್ತೆ. ಆಗ ಈ ಮನಸ್ಸು ಪ್ರೀತಿಯಿಂದ ಹೇಳತ್ತೆ, ರಾಧೇ ರಾಧೇ.